ವಿಶ್ವೇಶ್ವರಯ್ಯನವರು ಬೆಂಗಳೂರಿನವರು. ನಮಸ್ಕಾರ ಸರ್. ಹಲೋ. ಹಾಂ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ವಿಶ್ವೇಶ್ವರಯ್ಯನ ಹಾಲ್ ಟಿಕೆಟ್ ಬಂದಿಲ್ಲ ಸರ್. ನಿಮ್ಮ ಹೆಸರೇನು ಸರ್? ವಿಶ್ವೇಶ್ವರಯ್ಯನ. ಏನಮ್ಮ ಜೂನ್ 25ಕ್ಕೆ ಎಕ್ಸಾಮ್ ಇದೆ ಸರ್. ಅದೇ ಸರ್. ಅಯ್ಯೋ ರಾಮಚಂದ್ರ, ಇಷ್ಟ ದಿನ ಏನ್ ಮಲಿಕಂಡಿದ್ದ ಹುಡುತಿದ್ಯಾ? ಇಲ್ಲ ಸರ್, ಅವ್ರು ಬಂದಿಲ್ಲ ಅಂತಂದ. ಆಯ್ತು ನೋಡೋಣ, ಇರು, ಇವತ್ತೆ ಚೆಕ್ ಮಾಡ್ಬೇಕು ಇನ್ನು. ನಾಳೆನೇ ಎಕ್ಸಾಮ್ ನಾಳಿದ್ದು. ಹ್ಮ್ ಸರ್, ಸರ್ ನೀವೇನಾದ್ರೆ ಮಾಡ್ರಿ. ನಮಸ್ಕಾರ ಸರ್, ಲಕ್ಷ್ಮಿ ಅಂತ. ನಮ್ಮ ಅಣ್ಣ ಅವರು ಗೈಡ್ ಅಂತ ಸರ್ ಹಂಪಿಯಲ್ಲಿ. ಕಲ್ಚರಲ್ ಗೊತ್ತಲ್ಲ, ಹಂಪಿ ಅಂದ್ರೆ ಸಾಂಸ್ಕೃತಿಕ ಕಲೆಗೆ ಪ್ರಸಿದ್ಧವಾಗಿದೆ. ಹಂಪಿ ಸರ್, ನನಗೆ ಐಡಿಯಾನೇ ಇಲ್ಲ. ಅದು ಉತ್ತರ ಪ್ರದೇಶದಲ್ಲಿ ಎಲ್ಲಿದೆ ಗೊತ್ತಿದ್ಯಾ? ಶಕ್ತಿನೂ ಇಲ್ಲ, ದಮ್ಮು ಇಲ್ಲ. ನೈತಿಕವಾಗಿ ನನಗೆ ಶಕ್ತಿನೇ ಹೊರಟೋಗಿದೆ ಈಗ. ಏನ್ರಿ ಇದು? ಅನಿವಾರ್ಯದ ಸಂಕಟದ ಸ್ಥಿತಿ ಇದು. ಮಹಾಜನ್ಗಳೇ, ನಮ್ಮಣ್ಣ ಹೇಳಿದ್ ಕರೆಕ್ಟ್. ಇಡೀ ರಾಜ್ಯ ಈ ಕತೆಗೆ ಬಹುಶಃ ಎಲ್ಲರೂ ಒಂದೊಂದು ಹನಿ ಕಣ್ಣಾಕಿ ಕಣ್ಣ ನೀರ ಕಂಡಿರ್ಬೇಕು ಮೋಸ್ಟ್ಲಿ. ಏನ್ರಿ ಇದು? ಎಷ್ಟು ಧಿಮಾಕಿ ಇರ್ಬೇಕು ಲೆಕ್ಕ ಹಾಕೊಳ್ಳಿ. ಮಕ್ಕಳನ್ ಕಳಿಸಬಹುದಾ ಯೋಚನೆ ಮಾಡಿ ಅನ್ನೋದಾದ್ರೆ ಮಕ್ಕಳಿಗಿಂತ ದೊಡ್ಡವರು ಹೆಚ್ಚು ಜವಾಬ್ದಾರಿ ತಾನೆ. ಕರೆಕ್ಟ್. ಹಂಗಾರೆ ಥಿಯೇಟರ್ ಓಪನ್ ಮಾಡ್ರಪ್ಪ. ಸರ್, ಅಲ್ಲಿ ಜನ ಜಾಸ್ತಿ ಬರ್ತಾರಲ್ಲ ಸರ್. ಸ್ಕೂಲ್ಗೆ ಏನು ಅಳ್ಳಾಡ್ಕೊಂಡು ಮೂರ್ನಾಲ್ಕು ಜನ ಬರ್ತಾರ? ಮಕ್ಕಳಿಗಿಂತ ದೊಡ್ಡವರು ಹೆಚ್ಚು ಜವಾಬ್ದಾರಿ ತಾನೆ. ಕರೆಕ್ಟ್. ಜಿಮ್ ತೆಗೀರಪ್ಪ. ನಮಸ್ತೆ ಮೇಡಮ್. ಅರೆ, ಏನ್ ಅನ್ಸುತ್ತೆ ಇವತ್ತು ನಿಮ್ಗೆ? ನೋಡಿ, ಎಲ್ಲಾ ದೃಶ್ಯಗಳನ್ನ ನೋಡ್ತಾ ಇದ್ರ ಬೆಳಗ್ಗೆಯಿಂದ ಟಿವಿನ? ಏನ್ ಅನ್ಸ್ತೈತೆ ಹೇಳಿ. ಸುಮ್ನೆ ಮಾಡಿದೆ ಮೇಡಮ್. ಅರೆ, ಏನೂ ಇಲ್ಲ. ಮೋಹನ್ ಅವರು ತಲಗಟ್ಪುರದಿಂದ ಈಗ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸರ್. ಮೋಹನ್ ಅವರೇ. ನಮಸ್ಕಾರ ಮೇಡಮ್. ವಾಯ್ಸ್ ಚೆನ್ನಾಗಿದೆ. ಓ, ಈ ಲಾಕ್ಡೌನ್ ಇಂದ ಏನನ್ನ ಅಚೀವ್ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ದೀರಿ? ಬ್ರೇಕ್ ಚೈನ್ ಬ್ರೇಕ್. ಏನನ್ನ ಅಚೀವ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ? ಕೊರೋನಾ ಸ್ಪ್ರೆಡ್ ಆಗೋದನ್ನ ಬ್ರೇಕ್ ಮಾಡಬೇಕು. ಬ್ರೇಕ್ ಓಕೆ. ಹೇಗೆ ಬ್ರೇಕ್ ಆಗ್ಬೇಕದು? ಒಬ್ಬರಿಂದ ಒಬ್ಬರು ಹರಡೋದನ್ನ ನಿಲ್ಲಿಸಬೇಕು. ಅದ್ ನಂಗೂ ಗೊತ್ತು. ಓಕೆ. ಏರಿಯದೊಳಗೆ ಎಂಟ್ರಿ ಆಗವನು, ಊರು ಕೇರಿ ನಂದ್ರೆ ಅಂತ ಆರ್ಡರ್ ಮಾಡವನು ಓಡಲೇ. ಸುಳ್ಳು ಹೇಳಕ್ಕೂ ಇತಿಮಿತಿ ಬೇಡವಾ? ಯಥಾ ರಾಜ ತಥಾಧಿಕಾರಿ ಅಷ್ಟೇ. ಅವರು ಸುಳ್ಳು, ನೀವು ಸುಳ್ಳು. ಅವ್ರದ್ದು ದಗ, ನಿಮ್ದು ಮೋಸ. ಎರಡು ಅಂದ ಏನಂದೆ? ಇನ್ನೊಂದ್ಸಲ ಹೇಳು. ಎರಡು ಅಂದ ಬೆಳಗ್ಗೆ ಆದ್ರೆ ಅಲ್ಲ, ರಾತ್ರಿ ಆದ್ರೆ ರಾಮಾಯಣ, ನಾನು ರಾಮಾಯಣ ನೋಡಕ್ ಕೇಳ್ತೀನಿ. ನಮ್ಮಪ್ಪ ಪಬ್ಲಿಕ್ ಟಿವಿ ಹಾಕೋತಾರೆ. ನೀವು 8 ಗಂಟೆಗೆ ಚೇಂಜ್ ಮಾಡ್ಕೊಂತೀರಾ? ಗದಗ ಭಾಸ್ಕರಾಚಾರ್ಯರು. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ.
ಹೇಳಿ ಸರ್. ನಮಸ್ಕಾರ. ನಾನೇನು ಹೇಳಿ? ಹೌದಾ, ಇಲ್ಲ ಸರಿ ಸರ್. ಏನ್ ಸಮಾಚಾರ? ಸಮಾಜ ಸೇವಕರು, ಬಡವರ ಬಂಧು, ರೈತರ ಮಗ, ಕರುನಾಡಲ್ಲಿರುವಂತ ಎಲ್ಲ ಕಷ್ಟದಲ್ಲಿರುವಂತ ಕಣ್ಮಣಿಗಳಿಗೆ, ಆಸರೆ ಆಗಿರುವಂತ ರಂಗಣ್ಣ ಅವರಿಗೆ ನಮಸ್ಕಾರ. ಆಯ್ತು, ಆಮೇಲೆ ವಿಶೇಷವಾಗಿ ನಾನು ನಿಮ್ಮನ್ನ ಸರ್ ಮಾಸ್ಟರ್ ಹಿರಣ್ಣಯ್ಯವ್ರ ಹೋಲಿಸ್ತೀನಿ ಸರ್. ಈಗ ಯಾಕೆಂದ್ರೆ ಎಲ್ಲಿ ಯಾರನ್ನ ಒಗಿಬೇಕು, ಎಲ್ಲಿ ಯಾರನ್ನ ಒಚ್ಚಬೇಕು, ಎಲ್ಲಿ ಯಾರನ್ನ ಒಗಿಬೇಕು, ಅದ್ಭುತವಾದಂತ ಕಾರ್ಯವನ್ನ. ಏನ್ ಸಮಾಚಾರ ಫೋನ್ ಮಾಡಿದೀನಿ ಸರ್? ನಾನೊಬ್ಬ ಬೇಸಿಕಲಿ ನಾನೊಬ್ಬ ಸಿನಿಮಾ ಕಲಾವಿದ ಸರ್. ಓಕೆ, ಸುಮಾರು 15 ವರ್ಷದಿಂದ ಕರ್ನಾಟಕ ಮಾಡಿ ಕೆಲಸ ಮಾಡ್ತಿದ್ದೀನಿ ಸರ್. ವೆರಿ ಗುಡ್. 15 ವರ್ಷದಿಂದ ಕಲಾವಿದ ಮಾಡ್ತಾ ಕಷ್ಟಪಟ್ಟು ಬಹಳ ಕಷ್ಟ ಇದ್ದೀನಿ. ಅಂತದ್ರಲ್ಲಿ ಒಂದು 90 ಲಕ್ಷ ಸಾಲ ಮಾಡಿ ನಾನು ಮನೆ ಮಲೇಶ್ ತಂದ್ಕೊಂಡಿದ್ದೀನಿ ಸರ್. ಈ 3 ತಿಂಗಳಿಂದ ಇಎಂಐ ಕಟ್ಟಬಾರ್ದು ಅಂತ ಹೇಳಿದಾರೆ ಇವತ್ತು. ಅದೇ ಇಎಂಐ ಇದು ಬಡ್ಡಿ ಇದೆಯಲ್ಲ ಸರ್, 90 ಲಕ್ಷಕ್ಕೆ 90 ಲಕ್ಷಕ್ಕೆ ಬಡ್ಡಿನ ನನಗೊಂದು 75-80 ಸಾವಿರ ಬಡ್ಡಿ ಬೀಳತ್ತೆ ಸರ್ ತಿಂಗಳಿಗೆ. ಬಡ್ಡಿಯನ್ನ ಮನ್ನಾ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಸರ್. ಎಲ್ಲೂ ದುಡಿಯಕ್ ಹೋಗಲ್ಲ ಸರ್ ನಾನು. ಏನಾದ್ರೂ ಸಹಾಯ ಮಾಡಿ ಸರ್. ಯಾಕೆ ದುಡಿಯಕ್ ಹೋಗಲ್ಲ? ಎರಡ್ ಕಾಲು ಸ್ವಾಧೀನ ಇಲ್ಲ ಸರ್, ಬೆನ್ಮೂಳೆ ಮುರಿದಾಗ ಮರದ ಮೇಲಿಂದ ಬಿದ್ದು. ಯಾವ ಮರದಿಂದ ಬಿದ್ದ್ರಿ? ತೆಂಗಿನ ಮರನ? ಇಲ್ಲ ಸರ್, ಸಂಪಿಗೆ ಹೂವು ಕೇಳಕ್ ಹೋಗಿ ಸಂಪಿಗೆ ಮರದ ಸಂಪಿಗೆ ಹೂವು ಯಾಕ್ರಿ ಕೇಳಕ್ ಹೋದ್ರಿ? ಹಿಂಗೆ ಲೇಡೀಸ್ ಗೆ ಕೇಳಿದ್ರು ಬಿದ್ದೋಗಿದೆ ಸರ್. ಹೆಣ್ಮಕ್ಳು ಕೇಳಿದ್ರ ಕಿತ್ಕೊಡು ಅಂತ? ಹೌದು ಸರ್. ನೀವು ಹೋಗಿ ಹತ್ಬಿಟ್ಟು ಬಿದ್ದೋದ್ರ? ಹೌದು ಸರ್. ನಿಮ್ ಮರ ಪ್ರಾಕ್ಟೀಸ್ ಇರ್ಲಿಲ್ವಾ? ಇರ್ಲಿಲ್ಲ ಸರ್. ಓ, ಹೆಣ್ಮಕ್ಳು ಕೇಳಿದ್ರು ಅಂತ ಹೋಗಿದ್ದೀರಿ? ಹೌದು ಸರ್. ನಂಬೇಡ ನಂಬೇಡ ಪ್ರೀತಿ ಅಂದ್ರೆ ನಂಬೇಡ, ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫೂಲ್ ಆಗ್ಬೇಡ. ಕಂಪನಿ ಬಿಲ್ ಅಲ್ಲಿ ದಂಡ ನೀವು ಕಟ್ಟಿ ತಗೊಳ್ಳಿ. ನಮಸ್ಕಾರ ಸರ್. ಏನ್ ಸಮಾಚಾರ? ಮೊದಲಿನಿಂದ ನಿಮ್ಗೊಂದ್ ಪ್ರಶ್ನೆ ಕೇಳ್ಬೇಕಂತ ಆಸೆ, ಕೇಳ, ನೀವು ಬೇಜಾರ್ ಮಾಡ್ಕೋಬಾರ್ದು. ಹೇಳಿ. ಐ ಲವ್ ಯು. ಐ ಲವ್ ಯು. ಮತ್ ಏನಾಗ್ಬೇಕಂದಾರೆ? ಮದ್ವೆ ಆಗ್ತೀಯ? ನಿಮ್ಗೆ ಯೋಗ್ಯತೆ ಇದೆಯಾ ಮಾತಾಡಕ್? ನಿಮ್ಗೆ ರಾಜ್ಯದಲ್ಲಿ ಜನ ಸಾಯ್ತಾ ಇದಾರಲ್ಲಿ, ನಾಚಿಕೆ ಆಗಲ್ಲ ನಿಮ್ಗಳಿಗೆ? ಯು ಕಮೆಂಟ್ ಟೆಲಸ್ ವಾಟ್ ಸಾರ್ಟ್ ಆಫ್ ಎ ಲ್ಯಾಂಗ್ವೇಜ್ ಯು ಆರ್ ಯೂಸಿಂಗ್. ಮಾತಾಡ್ದೆ ನಾನು ಮಾತಾಡ್ತೀನಿ ನಿಮ್ಗೆ ಚೆನ್ನಾಗಿ. ಏ, ನಿಮ್ಮೊಬ್ರಿಗೆ ಅಲ್ಲ ಇಲ್ಲಿ ಮಾತಾಡಕ್ ಬರೋದು, ಪರಿಜ್ಞಾನ ಬೇಡ. ಇಫ್ ದೇ ಟ್ರೈ ಟು ಟಾಕ್ ರಬ್ಬಿಶ್, ವಿ ವಿಲ್ ಟಾಕ್ ರಬ್ಬಿಶ್. ಆನ್ಸರ್ ಮಾಡ್ಲಿ ಅದಕ್ಕೆ. ಅಷ್ಟೇ, ಮುಗಿದೋಯ್ತು ಕತೆ. ಇದು ಇಟ್ಸ್ ಜಸ್ಟ್ ಅ ಪ್ರಪೋಸಲ್. ಇಟ್ಸ್ ಜಸ್ಟ್ ಅ ಪ್ರಪೋಸಲ್. ಅದು ಸರ್ಪ್ರೈಸ್. ಇಟ್ಸ್ ಸರ್ಪ್ರೈಸ್. ಏನು ಈ ಸಣ್ಣ ವಿಚಾರನ ದೊಡ್ಡದು ಮಾಡ್ತಾ ಇದ್ರ? ಓಕೆ, ಇಲ್ಲಿಗೆ ಇವತ್ತಿನ ಮನೆ ಮಂತ್ರಾಲಯವನ್ನ ಮುಗಿಸ್ಬೇಕು. ನಾನು ಮುಗಿಸ್ತಾ ಇದ್ದೀನಿ. ಹರೀಶ್ ಅಂತ ಬೆಂಗಳೂರಿನವರಂತೆ. ಏನ್ ಸಮಾಚಾರ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಆಯ್ತು, ಆಮೇಲೆ ಭಾಸ್ಕರಾಚಾರ್ಯರು ನಮಸ್ಕಾರ. ನಾನೇನ್ ಹೇಳಿ? ನೀವೆಲ್ಲಿಗೆ ಫೋನ್ ಮಾಡಿದಿರಿ? ಏಯ್ ರಂಗನಾಥ್ ಮಾತಾಡ್ತಾ ಇದ್ದೀನಿ, ಹೇಳ್ರಿ ಸ್ವಾಮಿ ಭಗವಂತ. ಹೇಳಿ ಸರ್. ಮೊಬೈಲ್ ಆಫ್ ಮಾಡ್ಲಂಗೆ ಇಲ್ಲ. ಮೊಬೈಲ್ ಆಫ್ ಮಾಡ್ಲಂಗೆ ಇಲ್ಲ. ಹಲೋ. ಅಲ್ಲ, ಏನಂದ್ರು ಫೋನ್ ತಗೊಂಡವ್ರು? ಏನು ಹೇಳಿ ಬಂದ್ರು ಈಗ? ಯಾರು? ರಂಗನಾಥ್ ಅವರು. ಹೇಳ್ರಿ ಸ್ವಾಮಿ. ಜೋರ ಕೇಳಿದ್ರೆ ಮಾತ್ರ ಉತ್ತರ ಕೊಡ್ತಾರೆ ಎಲ್ಲಾರು. ಹೇಳಿ. ಹಾ, ಕೇಳಿಸ್ತು ಹೇಳಿ, ನಿಮ್ ಹೆಸರು? ರುದ್ರ ಪ್ರಸನ್ನ. ಆಯ್ತು, ಕೇಳಿಸ್ತು ಹೇಳಿ. ಹಲೋ. ಹಾ, ರುದ್ರ ಪ್ರಸನ್ನ. ರುದ್ರ ಪ್ರಸನ್ನ. ರುದ್ರ ಪ್ರಸನ್ನ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ.
ನಿಮ್ ನಗೂ ಹಿಂಗೆ ಇರ್ಲಿ. ಬಹಳ ನಿಮ್ಮ ಫ್ರೆಂಡ್ಗಳ ಹತ್ರನೋ ಅಥವಾ ಕುಟುಂಬ ವರ್ಗದಲ್ಲೋ ನಿಮ್ಮ ಯಾವ್ದೋ ಆಫೀಸ್ಗಳಲ್ಲೋ ನೀವು ಈ ಕತೆ ಕೇಳಿಸ್ಕೊಂಡಿರ್ತೀರಿ. ಏನು ಗಂಡಂಗ್ ಬಂದಿದೆ, ಹೆಂಡತಿಗೆ ಬಂದಿರಲ್ಲ. ಒಂದೇ ಮನೇಲಿ ಇರ್ತಾರೆ, ಒಂದೇ ಮನೆ ಗಂಡ ಹೆಂಡತಿ ಮೇಲೆ ಇನ್ನೇನು ಒಂದೇ ಮನೇಲಿ ಇಲ್ಲ, ಎರಡ್ ಮನೇಲಿ ಇರ್ತಾರೆ. ಇವ್ರು ಯಾರ್ರಿ? ಸುಳ್ಳು ಹೇಳಕ್ಕೂ ಇತಿಮಿತಿ ಬೇಡವ. ಯಥಾ ರಾಜ ತಥಾ ಅಧಿಕಾರಿ ಅಷ್ಟೇ. ಅವರು ಸುಳ್ಳು, ನೀವು ಸುಳ್ಳು, ಅವ್ರದ್ದು ದಗ, ನಿಮ್ದು ಮೋಸ, ಎರಡು. ಈ ಲಾಕ್ಡೌನ್ ಇಂದ ಏನನ್ನ ಅಚೀವ್ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ದೀರಿ? ಬ್ರೇಕ್ ಚೈನ್ ಬ್ರೇಕ್ ಏನನ್ನ ಅಚೀವ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ. ಕೊರೋನಾ ಸ್ಪ್ರೆಡ್ ಆಗೋದನ್ನ ಬ್ರೇಕ್ ಮಾಡಬೇಕು. ಬ್ರೇಕ್ ಓಕೆ. ಹೇಗೆ ಬ್ರೇಕ್ ಆಗ್ಬೇಕದು? ಒಬ್ಬರಿಂದ ಒಬ್ಬರು ಹರಡೋದನ್ನ ನಿಲ್ಲಿಸಬೇಕು. ಅದ್ ನಂಗೂ ಗೊತ್ತು. ಓಕೆ. ಹೆಂಗೆ ನಾವು ಬಂದ್ ತೋರ್ಸು ಮಕ್ಕ ನೋಡೋಣ ನಿಂದು. ಕಮಾನ್ ಸರ್, ಕಮಾನ್. ದೇವರು ನಿಮ್ಮನ್ನ ಕ್ಷಮಿಸಲ್ಲ. ಏನ್ ಸಮಾಚಾರ ಮೇಡಮ್? 4 5 6 G for ಗುಂಡಾಕ್ಕ ಕೊಂದು ಬಿಡ್ಬೇಕು. H for ಹೋ ಹೋ ಹೋ. I for ಇಂಥವಕ್ಕೆಲ್ಲ ಬಗ್ಗಲ್ಲ ನಾವು. J for ಜಮ್ ಜಮ್ ಅಂತ ಎದ್ದು ಬರ್ತಿದ್ದಾರೆ. K for ಕತ್ತಕಾಯಿ ಹಾಕಿದ್ದೀರಾ ಎಲ್ಲಾರು ವೆಂಗಾರೆ? L for ಲಕ್ಷ್ಮಿ ಮೇಡಮ್. M for ಮಲಿಕಂಡಿದ್ದೀರೇನ್ರಿ? N for ನಾನೇನ್ ಹೇಳಿ? O for 900 ಚಿಲ್ರೆ. P for ಪುಂಗಿ ಉದ್ದಂಗ್ ಪುಂಗಿ ಉದ್ದಿ ಭಾಷಣ ಬಿಗಿದ್ರಲ್ಲ. U for me ಕ್ವಾರಂಟೈನ್ ನಿಯಮನ ಬದಲಾಯಿಸ್ಕೋತಾರಂತೆ. ರೌಡಿಸಮ್ ನನ್ನ ಹತ್ರ ತೋರ್ಸಕ್ ಬರಬೇಡಿ. S for ಶನಿವಾರ ಭಾನುವಾರ ಎರಡ್ ದಿನ ರಜೆ. T for ಬಾತ್ರೂಮ್ ಮನೆ ಆತೀನಿ ಕೊಟ್ಟಿರೋದು. U for ಉಡಾಫೆಯನ್ನ ತೋರಿಸಿದ್ರು. P for ವಿರಾಮಕ್ಕೆ ಹೋದ್ರೆ ವಾಪಸ್ ಬರ್ತೀವಿ. ವಾಟ್ ರಬ್ಬಿಸ್ ಯು ಆರ್ ಟಾಕಿಂಗ್. ಯೋಗ್ಯತೆ ಇದೆಯಾ ಮಾತಾಡಕ್? ನಿಮ್ಗೆ ಜಿಂದಾಬಾದ್ ಅಂದಿದ್ದೀನಿ, ಭಾರತಕ್ಕೆ ಅವಮಾನ.